ಗ್ರಾಮಸ್ಥರಿಂದ ಟಾಮ್ ಟಾಮ್ ಡಂಗೂರ ಸಾರುವ ಮೂಲಕ ಎಚ್ಚರಿಕೆ ಬೆಂಗಳೂರರು ಮೈಸೂರರು ಯಾರು ಊರಿಗೆ ಬರಂಗಿಲ್ಲ ಬಂದ್ರೆ 10000 ರೂಪಾಯಿ ದಂಡ ಕಣ್ಣಿಡದರಿಗೆ 2000 ರೂಪಾಯಿ ಬಹುಮಾನ ಅಂತ ಕಣ್ರಪ್ಪ ಬೆಂಗಳೂರಿಂದ ಬಂದವರು ಸ್ವಯಂ ತಪಾಸಣೆಗೆ ಒಳಗಾಗದಿದ್ರೆ ಬೀಳುತ್ತೆ ದಂಡ कोरोना नियंत्रण के ग्राम क्रम कैगू राज्य अथवा जिले यारू ग्राम के बंद भारी प्रमाण दंड विधि एचरक चामराजनगर जिले कोल्लेगाल ग्राम पुणजनूर मूकनपाल्य ग्रामस्थर यह रीति डंगूर सारे केरल तमिलनाडु राज्य बेंगलूर मैसूर ग्राम के यारू बंद 10000 रूपाय दंड बंदवर हिड़कोट्रे 2000 रू बहुमान को अंत ग्रामस्थर डंगूर सार्सर मैसूर यारू ऊरी बर बंद 10000 रूपाय दंड कंडे 2000 रूपाय बहुमान अंते कण्रप्प बेंगलूर मैसूर यारू ऊरी बर ಬಂದ್ರೆ 10000 ರೂಪಾಯಿ ದಂಡ ಕಣ್ಣಿಡದರಿಗೆ 2000 ರೂಪಾಯಿ ಬಹುಮಾನ ಅಂತ ಕಣ್ರಪ್ಪ ಕಳೆದ 4-5 ತಿಂಗಳಿಂದ ಇಡಿ ಜಗತ್ತಿನಾದ್ಯಂತ ಕೋವಿಡ್-19 ಕಾಯಿಲೆ ಆವರಿಸಿಕೊಂಡು ಇವತ್ತು ಇಡಿ ಪ್ರಪಂಚದಂತ ಸಾವನೋವುಗಳಾಗಿದೆ ಹಾಗಾಗಿ ನಮ್ಮ ದೇಶದಲ್ಲೂ ಕೊರೋನಾ ಹರಡಿದೆ ನಮ್ಮ ರಾಜ್ಯದಲ್ಲೂ ಕೂಡ ಕೊರೋನಾ ಕೋವಿಡ್-19 ಹರಡಿ ಇಡಿ ರಾಜ್ಯದಲ್ಲಿ ತತ್ತರಿಸಿದಾಗ ನಮ್ಮ ಚಾಮರಾಜನಗರ ಜಿಲ್ಲೆ ಇದುವರೆಗೂ ಹಸಿರು ವಲಯವಾಗಿ ಕಾಣಿಸಿಕೊಂಡಿತ್ತು ಒಂದು ಕೋವಿಡ್-19 ಪ್ರಕರಣ ಕಂಡಿರಲಿಲ್ಲ ಆದರೆ ಈಗ ಕಳೆದ 15-20 ದಿನದಿಂದ ನಮ್ಮ ಚಾಮರಾಜನಗರ ಜಿಲ್ಲೆಗೂ ಕೊರೋನಾ ಸೋಂಕು ಆವರಿಸಿರೋದ್ರಿಂದ ನಾವು ಗ್ರಾಮ ಮಟ್ಟದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ನಮ್ಮ ಗ್ರಾಮದ ಯಜಮಾನರುಗಳು ಮುಖಂಡರುಗಳೆಲ್ಲ ಸೇರಿ ನಾವು ತೀರ್ಮಾನ ಮಾಡಿದ್ವಿ ಈಗ ಕೊರೋನಾ ಸೋಂಕು ಹರಡ್ತಾ ಇರೋದು ಜಾಸ್ತಿ ಬೆಂಗಳೂರು ಮತ್ತು ಹೊರ ಜಿಲ್ಲೆಗಳಿಂದ ಬಂದವರಿಂದ ಆಗಿರೋದ್ರಿಂದ ನಮ್ಮ ಗ್ರಾಮಕ್ಕೆ ಯಾರೇ ಬೆಂಗಳೂರಿನಿಂದ ಆಗಲೇ ಹೊರ ಜಿಲ್ಲೆಗಳಿಂದ ಆಗಲೇ ಊರೊಳಕ್ಕೆ ಪ್ರವೇಶವಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ದೇವೆ ಆತರ ಪ್ರವೇಶ ಮಾಡದ ಯಾರ ಕುಟುಂಬಕ್ಕೆ ಬೆಂಗಳೂರಿನಿಂದ ಮೈಸೂರಿನಿಂದ ಬರ್ತಾರೆ ಆ ಕುಟುಂಬದವರು ನಮ್ಮ ಊರಿನ ಗ್ರಾಮ ಏನು ತೀರ್ಮಾನ ಮಾಡಿದೆ ದಂಡವನ್ನು ವಿಧಿಸಲು 10000 ರೂಪಾಯಿ ಅಂತ ಆ ದಂಡವನ್ನು ವಿಧಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿರೋದ್ರಿಂದ ಇದುವರೆಗೆ ನಮ್ಮ ಗ್ರಾಮಕ್ಕೆ ಬೆಂಗಳೂರು ಮೈಸೂರಿನಿಂದ ಬಂದಿರೋದಿಲ್ಲ ಅನಿವಾರ್ಯವಾಗಿ ಅಲ್ಲೂ ಇರೋಕಾಗಲ್ಲ ನಮ್ಮ ಗ್ರಾಮಕ್ಕೆ ಬರಲೇಬೇಕು ಅಂತ ಅನಿವಾರ್ಯ ಬಂದ್ರೆ ಅವರು ಕೊಳ್ಳೇಗಾಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೊದಲು ಬಂದು ಅವರ ಟೆಸ್ಟ್ ಮಾಡ್ಸ್ಕೊಂಡು ಆ ಟೆಸ್ಟ್ ಮಾಡ್ಸಿದಂತ ವರದಿ ತಂದು ನಮ್ಮ ಗ್ರಾಮದ ಯಜಮಾನರು ಮುಖಂಡರಿಗೆ ತೋರಿಸಿದ ನಂತರವೇ ಅವರಿಗೆ ಗ್ರಾಮಕ್ಕೆ ಪ್ರವೇಶ ಮಾಡಿರ್ತೀವಿ ಮಾಡಬೇಕಾಗುತ್ತೆ ಅಂತ ಹೇಳಿದೆವೆ ಹಾಗೂ ಆ ಗ್ರಾಮಕ್ಕೆ ಬಂದ್ರು ಅವರು ಬಂದ ತಕ್ಷಣ ಅವರು ಸಾರ್ವಜನಿಕ ಸ್ಥಳಗಳಾಗಲಿ ಅಥವಾ ಹೋಟೆಲ್ಗಳಾಗಲಿ ಚಾವಡಿ ಚಪ್ಪರ್ಗಳಾಗಲಿ ಬರೋದಿಲ್ಲ ಅವರು ಮನೆಯಲ್ಲಿ ಒಂದು 12 ದಿನ ಹೋಮ್ ಕ್ವಾರಂಟೈನ್ ಇದ್ದು ಮತ್ತೆ ಹೋಗಿ ಅವರು ಚೆಕಪ್ ಮಾಡಿಸಿ ನಂತರ ಅವರು ಏನು ಸೋಂಕು ಇಲ್ಲ ಅಂದಾಗ ಮಾತ್ರ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸಬೇಕು ಅಂತ ನಾವು ತೀರ್ಮಾನ ಮಾಡಿದೆವೆ ಹಾಗೆ ಮೊನ್ನೆ ನಿನ್ನೆ ಸಾಯಂಕಾಲ ಎಲ್ಲ ಗ್ರಾಮದ ಎಲ್ಲ 13 ಸರ್ವಜನಾಂಗದ ಕೋಮು ಜನಾಂಗದ ಮುಖಂಡರು ಸೇರಿ ನಮ್ಮ ಗ್ರಾಮಕ್ಕೆ ಸೋಂಕು ಹರಡಬಾರದು ಅಂತ ಹೇಳಿ ಇವತ್ತಿನಿಂದ ಎಲ್ಲ ಅಂಗಡಿ ಮತ್ತು ಹೋಟೆಲ್ಗಳು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಮಾತ್ರ ತೆರೆದಿರಬೇಕು ಅಲ್ಲಿವರೆಗೆ ಮಾತ್ರ ಸಾರ್ವಜನಿಕರು ನಿಮ್ಮ ವ್ಯಾಪಾರ ವಹಿವಾಟು ನಡೆಸಬೇಕು 6 ಗಂಟೆ ನಂತರ ರಸ್ತೆಯಲ್ಲಾಗಲಿ ಹೋಟೆಲ್ ಮತ್ತು ಅಂಗಡಿಗಳು ಯಾವುದು ಬಂದ್ ಆಗಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೇವೆ ಇದನ್ನ ಮೀರಿ ಯಾರಾದರೂ ಗ್ರಾಮದ ತೀರ್ಮಾನವನ್ನು ಮೀರಿ ಕೋವಿಡ್ ಇದನ್ನ ದುರುದ್ದೇಶಕವಾಗಿ ಅದು ಕೀಟ್ಲೆ ಪಾಟ್ಲೆ ಮಾಡೋದಾದ್ರೆ ಗ್ರಾಮ ಅದಕ್ಕೆ ದಂಡ ವಿಧಿಸಿ ಅವರನ್ನ ನಮ್ಮ ಗಡಿ ಮತ್ತು ಕುಲಕ್ಕೆ ಕರೆಸಿ ದಂಡ ಹಾಕಿಸ್ತೀವಿ ಅಂತ ತೀರ್ಮಾನ ಮಾಡಿದ್ದೀವಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೊರೋನಾ ವೈರಸ್ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ ಇದರ ನಡುವೆಯೇ ಜೀವನ ಕಟ್ಟಿಕೊಳ್ಳಲು ರಾಜಧಾನಿಗೆ ಹೋಗಿದ್ದವರು ಬೆಂಗಳೂರಿನಿಂದ ತಮ್ಮ ಊರುಗಳತ್ತ ಮುಖ ಮಾಡುತ್ತಿದ್ದಾರೆ ಜಿಲ್ಲೆಯ ಗುಂಡ್ಲುಪೇಟೆ ಕೊಳ್ಳೇಕಾಲ ತಾಲೂಕಿನ ಹೆಚ್ಚು ಗ್ರಾಮಗಳಲ್ಲಿ ಕಟ್ಟುಪಾಡಿಗೆ ಬಿದ್ದ ಗ್ರಾಮಸ್ಥರು ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದ್ದಾರೆ ಹಳ್ಳಿಗರ ಈ ಕ್ರಮಗಳ ಬಗ್ಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಬೆಂಗಳೂರರು ಮೈಸೂರರು ಯಾರು ಊರಿಗೆ ಬರಂಗಿಲ್ಲ ಬಂದ್ರೆ 10000 ರೂಪಾಯಿ ದಂಡ ಕಣ್ಣಿಡದರಿಗೆ 2000 ರೂಪಾಯಿ ಬಹುಮಾನ ಅಂತ ಕಣ್ರಪ್ಪ ಬೆಂಗಳೂರರು ಮೈಸೂರರು ಯಾರು ಊರಿಗೆ ಬರಂಗಿಲ್ಲ ಬಂದ್ರೆ 10000 ರೂಪಾಯಿ ದಂಡ ಕಣ್ಣಿಡದರಿಗೆ 2000 ರೂಪಾಯಿ ಬಹುಮಾನ ಅಂತ ಕಣ್ರಪ್ಪ